ಸರ್ ಜೋ ಸೈಡ್ ಜೋ ಸೈಡ್ ಗ್ಲಾಸ್ ಟೈಪ್ ಇರೋದು ಯಾರು ಸಹ ಫೋರ್ಸ್ ಎಂಟ್ರಿ ಮಾಡಿ ಬರ್ಬೋದು ಅವರೆಲ್ಲ ಎಕ್ಸಿಟ್ ಅನ್ನು ಬಂದ್ ಮಾಡಿ ಸೋಫಾ ಡೂರಿಯಲ್ಲಿ ಇಟ್ಟಿದ್ದಾರೆ ಅಲ್ಲಿ ಯಾಕಂದ್ರೆ ಯಾರು ಸಹ ಬರಬಾರದು 8 ಗಂಟೆ 7 ಗಂಟೆಗೆ ಡೋರ್ ಬಂದ್ ಮಾಡಿ ಆಗಿದ್ದವ್ರು ಹೋಗ್ಬೇಡಿ ಅಂತ ನಾವು 6 ಗಂಟೆಗೆ ಹೆಲಿಕಾಪ್ಟರ್ ಸೌಂಡ್ ಬರ್ತೊಂಡು ನಮ್ಮ ಎಕ್ಸಾಕ್ಟ್ ನಮ್ಮ ಹತ್ತಿರ ಹೆಲಿಕಾಪ್ಟರ್ ನಮಗೆ ಕೇಳಿ ನಮಗೆ ಹೆದರಿಕೆ ಆಗಿದೆ ಯಾಕೆಂದ್ರೆ ತುಂಬ ಜನ ಮಲಗಿದ್ರು ರಾಜಿನ ಹೇಳಿದೆ ನಾನು ಮಲಗುದಿಲ್ಲ ನಾನು ಕೂತ್ಕೊಳ್ತೇನೆ ನೀವು ಮಲಗಿ ಸಪೋಸ್ ಎಂತ ಎಮರ್ಜೆನ್ಸಿ ಇದ್ರೆ ಇದು ಮಾಡಿ ಯಾರು ಸಹ ಡೋರ್ ಲಾಕ್ ಮಾಡಬೇಡಿ ಹೇಳಿದೆ ಸಪೋಸ್ ಎಮರ್ಜೆನ್ಸಿ ಇಲ್ಲದೆ ಹೋಗ್ಲಿಕ್ಕೆ ಇದ್ರೆ ತಪ್ಪ ಅಲ್ಲಿ ಹೆಲಿಕಾಪ್ಟರ್ ಬಂದು ಟ್ರೈನ್ ಟ್ರ್ಯಾಕ್ ನಮ್ಮ ಹಿಂದೆ ಇರೋದು ಟ್ರೈನ್ ಟ್ರ್ಯಾಕ್ ಮೂವಿಂಗ್ ಇರ್ತದೆ ಸೌಂಡ್ ಇದು ಕಾನ್ಸ್ಟೆಂಟ್ ಸೌಂಡ್ ಅಲ್ಲಿ ಇರ್ತದೆ 2 ಗಂಟೆ ಹೋಯ್ತು ಅಂದರೆ 3 o'clock ಹೋಗೋ 5 helicopter ಇತ್ತು ಅದನ್ನು ನಾನು ನೋಡಿದ್ದೆ ನಮಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದು ಯುಕ್ರೇನ್ ಹೆಲಿಕಾಪ್ಟರ್ ಇರ್ಬೋದಾ ಅದು ರಷ್ಯದ ಇರ್ಬೋದಾ ಅಂತ ನೋಡಿದೆ ಸ್ವಲ್ಪ ಹೊತ್ತು ಇತ್ತು ಮತ್ತೆ ಹೋಯ್ತು ಅಲ್ಲಿಗೆ ಆದರೆ ಅದ್ರ ಹಿಂದೆ ನಮ್ಮ ಏಜೆಂಟ್ ಹೇಳಿ ನಾವು ನೆಕ್ಸ್ಟ್ ದಿನ ಪೋಲ್ಯಾಂಡಿಗೆ ಹೋಗು ಅಂತ ಹೇಳಿದ್ರು ಅಂದರೆ ಪೋಲ್ಯಾಂಡಿಗೆ ಅವ್ರು ಆಗಲಿಲ್ಲ ಅದು ಮತ್ತೆ ನೆಕ್ಸ್ಟ್ ಅವರು ಪ್ರೆಡಿಕ್ಟ್ ಮಾಡಿದ್ರು ಅವರು ನಾರ್ಮಲಿ ಹೇಳ್ತಾರೆ ಎಕ್ಸ್ಕ್ರಿಪ್ಷನ್ ಒಟ್ಟಿಗೆ ಅಂತ ಅವರು ಯಾರು ಗುರ್ತು ಅವ್ರು ಹೇಳಿದ್ರು ಇವಾಮದಲ್ಲಿ ಹೆವಿ ಬಾಂಬಿಂಗ್ ಆಗ್ಲಿಕ್ಕೊಂಡು ಇವತ್ತು ನೈಟ್ ಅವ್ರು ನೋಡಿ ಸರ್ ಫೈನಲಿ ನಾವು ರೊಮ್ಯಾನಿಗೆ ಹೋಗು ಅಂತ ಹೇಳಿದ್ರು 3 ಗಂಟೆಗೆ ಬಂತ ಹೇಳಿದ್ರು 4 ಒಳಗೆ ಬ್ಯಾಗ್ 4 ಒಳಗೆ ಹೊರಡಬೇಕು ನೀವು ರೆಡಿ ಆಗಿ ಅಂತ ನಾವು ಬ್ಯಾಗ್ ರೆಡಿ ಮಾಡಿದ್ದೆ ಬಸ್ ಅರೇಂಜ್ ಆಯಿತು ಅಲ್ಲಿ ಇಲ್ಲಿಂದ ಬಾರ್ಡರ್ ರೊಮ್ಯಾನಿದ ಬಾರ್ಡರಿಂದ ಬಾರ್ಡರಿಂದ ರೊಮ್ಯಾನಿದ ಬಾರ್ಡರಿಂದ ಏರ್ಪೋರ್ಟ್ 500 kilometers ವಿಡಿಯೋ 10 ಸೆಕೆಂಡ್ ಇರ್ರಿ 15 ಆಗೈತಿ ಬಂದ ಮಾಡ ಇಲ್ಲ ಹೇಳಿ ಚಲ್ ಮಾಡಲ್ಲ ಫೋಟೋಗ್ರಾಫರ್ ಸೌಂಡ್ ಬೇಗ ಮನೆಗೆ ಬಂದಿದ್ದು ಭಾಳ ಖುಷಿಯಾಗಿದೆ ಆದರೆ ಇದೇ ಸಂದರ್ಭದಲ್ಲಿ ನನ್ನ ಸ್ನೇಹಿತರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಬೇಗ ಬರಲಿ ನಮ್ಮನ್ನಿಲ್ಲಿ ಕರ್ಕೊಂಬರೋದಷ್ಟು ಸುಲಭದ ಕೆಲಸ ಏನಾಗಿರಲಿಲ್ಲ ಕರ್ಕೊಂಬರುವಾಗ ಭಾಳ ಕಷ್ಟಗಳು ಬಂದು ನಾವು ಭಾಳ ಕಷ್ಟಗಳನ್ನ ಎದುರಿಸಿದ್ವಿ ಸಮಸ್ಯೆಗಳು ಇದ್ದೇ ಇರುತ್ತವೆ ಅಷ್ಟು ಜನರನ್ನ ಏರ್ ಲಿಫ್ಟ್ ಮಾಡೋದಂದರೆ ಇಮಿಗ್ರೇಷನ್ ಪ್ರೊಸೆಸ್ಸಿಗೆ ಟೈಮ್ ಹಿಡಿಯುತ್ತೆ ದೇಶ ತುಂಬ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಎಲೆಕ್ಟ್ರಿಸಿಟಿ ಮತ್ತು ಇಂಟರ್ನೆಟ್ ಆವಾಗ ಸ್ಥಗಿತಗೊಳ್ತಿರುತ್ತೆ ಇಂಥದ ಸಮಸ್ಯೆ ಇದ್ದಾಗೂ ಬಾರ್ಡರ್ವರೆಗೂ ಬಂದು ಅದನ್ನು ದಾಟಿ ದೇಶಕ್ಕೆ ಬರೋದು ಭಾಳ ಕಷ್ಟದ ವಿಷಯ ಸರ್ಕಾರ ಈ ನಿಟ್ಟಿನಲ್ಲಿ ಭಾಳ ತ್ವರಿತವಾಗಿ ನಿರ್ಧಾರ ತೊಗೊಂಡಿದ್ದು ಖುಷಿಯಾಗುತ್ತೆ ನಮ್ಮನ್ನು ಬೇಗ ಕರ್ಕೊಂಬಂದರು ದೆಹಲಿ ಒಳಗೆ ಸಿಹಿ ತಿನ್ನಿಸಿದ್ರು ಸಿಹಿ ತಿನ್ನೋದಕ್ಕೆ ಖುಷಿಯಾಗಿದೆ ಆದರೆ ತೃಪ್ತಿ ಆಗಿಲ್ಲ ತೃಪ್ತಿ ಯಾವಾಗುತ್ತೆ ಅಂದರೆ ಸರ್ಕಾರ ಕೊನೆಯ ವಿದ್ಯಾರ್ಥಿಗೆ ಯಾವಾಗ ಸಿಹಿ ತಿನ್ನಿಸುತ್ತೆ ಆವಾಗ ನಮಗೆ ತೃಪ್ತಿ ಆಗುತ್ತೆ ಅವ್ರನ್ನು ಬೇಗ ಕರ್ಕೊಂಬರಲಿ ಕ್ಯೂ ಮತ್ತು ಕಾರ್ಕಳ ಪ್ರದೇಶದಲ್ಲಿ ಭಾಳ ಜನ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಸರಿಯಾದ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಅವರನ್ನು ಹೇಗಾದರೂ ಮಾಡಿ ಬೇಗ ಕರ್ಕೊಂಬಂದರೆ ಸಾಕು ಆವಾಗ ನಮಗೆ ಖುಷಿಯಾಗುತ್ತೆ